ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಬ್ಯಾಂಗ್ಳೂರ್ ಯೂನಿವರ್ಸಿಟಿನ ಎಕ್ಸಾಮ್ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದು ಮತ್ತು ಫೋಟೋಗ್ರಾಫಿನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾವುದೋ ಒಂದು ಸಬ್ಜೆಕ್ಟು ಅಕಸ್ಮಾತ್ ಅಲ್ಲಿ ಫೇಲ್ ಆಗಿರುತ್ತೆ ಫ್ರೆಂಡ್ಸ್, ಕ್ಲಿಯರಾಗಿ ಬರ್ದಿದ್ದೀರಾ, ಕರೆಕ್ಷನ್ ಮಾಡೋ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಯಾವ ಥರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದು ಮತ್ತು ಫೋಟೋಗ್ರಾಫಿನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದು ಯಾವ ಥರ ಅಂತ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಫೋಟೋಗ್ರಾಫಿನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋಕ್ಕೆ ಮೊದಲು ಫೋಟೋಗ್ರಾಫಿನ ಡೌನ್ಲೋಡ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ನಿಮಗೆ ಕನ್ಫರ್ಮ್ ಆಗಿ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕಂದೆ 100% ಗ್ಯಾರಂಟಿ ಇರುತ್ತೆ, ಮಾರ್ಕ್ಸ್ ರಿಟರ್ನ್ ಬರುತ್ತೆ ಅಂದೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಮಾರ್ಕ್ಸ್ ಖಂಡಿತ ಬರುತ್ತೆ, ನಿಮಗೆ 50-50 ಗ್ಯಾರಂಟಿ ಇರುತ್ತೆ ಅಂದೆ ಫೋಟೋಗ್ರಾಫಿನ ಒನ್ಸು ಡೌನ್ಲೋಡ್ ಮಾಡಿಬಿಟ್ಟು ಮತ್ತು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್, ಖಂಡಿತ ಪಾಸ್ ಆಗ್ತೀರಾ. ಬನ್ನಿ ಫ್ರೆಂಡ್ಸ್, ಫೋಟೋಗ್ರಾಫಿನ ಯಾವ ಥರದ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟು ನೀವು ಗೂಗಲ್ ಬ್ರೌಸರಿಗೆ ಓಪನ್ ಮಾಡಿ ಫ್ರೆಂಡ್ಸ್, ಅಲ್ಲಿ ಸರ್ಚ್ ಬಟನ್ನಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ AC.in ಅಂತ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಆರ್ ಟು ವ್ಯೂ ಇನ್ ಇಂಗ್ಲೀಷ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಇಂಗ್ಲೀಷಲ್ಲಿ ಬರುತ್ತೆ, ಕನ್ನಡ ಬೇಕಾದರೆ ಕನ್ನಡ ಹಂಗೆ ನಾರ್ಮಲ್ ಆಗಿ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ರಿವ್ಯಾಲ್ಯೂಷನ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ರಿವ್ಯಾಲ್ಯೂಷನ್ ಫೋಟೋಗ್ರಾಫಿ ಫೀ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಕ್ಲಿಕ್ ಆರ್ ಪೇ ಟು ಆನ್ಲೈನ್ ಅಂತ, ಅಲ್ಲೇ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟು ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಫ್ರೆಂಡ್ಸ್. ಮತ್ತು ಫೈಂಡ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಡೀಟೇಲ್ಸ್ ಏನಿರುತ್ತೋ, ಆಗಿ ನಿಮ್ಮ ಬ್ಯಾಚ್, ನಿಮ್ಮ ಕೋರ್ಸ್ ಏನು, ನಿಮ್ಮ ಕಾಲೇಜ್ ಯಾವುದು ಅಂತ ಟೋಟಲಾಗಿ ಬರುತ್ತೆ. ಮತ್ತು ನಿಮ್ಮ ಇಮೇಲ್ ಐಡಿನ ಕೇಳುತ್ತೆ, ಕಾಂಟ್ಯಾಕ್ಟ್ ನಂಬರ್ನ ಎಂಟರ್ ಮಾಡಿ ಫ್ರೆಂಡ್ಸ್. ಎಂಟರ್ ಮಾಡಿದ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಫ್ರೆಂಡ್ಸ್, ಫೋಟೋಗ್ರಾಫಿ ಫೀ ಮತ್ತು ರಿವ್ಯಾಲ್ಯೂಷನ್ ಫೀ ಅಂತ. ಫೋಟೋಗ್ರಾಫಿ ಫೀ ಮೇಲೆ ಕ್ಲಿಕ್ ಮಾಡಿ, ನೀವು ಫೋಟೋಗ್ರಾಫಿನ ಅಪ್ಲೈ ಮಾಡಬೇಕಂದೆ ಅಥವಾ ರಿವ್ಯಾಲ್ಯೂಷನ್ಗೆ ಅಂದೆ ರಿವ್ಯಾಲ್ಯೂಷನ್ ಫೀ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಆ ಸಬ್ಜೆಕ್ಟು ಡೌಟ್ ಇರುತ್ತೋ ಮತ್ತು ಯಾವುದು ಫೇಲ್ ಆಗಿರ್ತೀರೋ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಫೀ ಅಮೌಂಟ್ ಇರುತ್ತೆ, ಅದನ್ನ ಸ್ಟ್ರೈಟಲ್ಲಿ ಕ್ಯಾಲ್ಕುಲೇಟ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಆ ಫೀ ಅಮೌಂಟ್ ಏನಿರುತ್ತೋ ಅದನ್ನ ಬರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ರಿಮಾರ್ಕ್ ಅಂತ ಇರುತ್ತೆ, ನಿಮಗೆ ನಿಮಗೆ ಏನು ಅನಿಸುತ್ತೋ ರಿಮಾರ್ಕ್ ಅಂತ ಇರುತ್ತೆ, ನಿಮಗೆ ಏನು ಅನಿಸುತ್ತೋ ಆ ಸಬ್ಜೆಕ್ಟ್ ಮೇಲೆ, ಮತ್ತು ಯಾವ ಥರ ಮಾರ್ಕ್ಸ್ ಕಟ್ ಆಗಿರುತ್ತೋ ಅಂತ ನಿಮಗೆ ಒಂದು ಐಡಿಯಾ ಇರುತ್ತೆ ಅಲ್ಲ ಫ್ರೆಂಡ್ಸ್, ಆ ಥರ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವ್ ಅಂತ ಆಪ್ಷನ್ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಒಂದು ಚೆಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡೀಟೇಲ್ಸ್ ಟೋಟಲಾಗಿ ಬರುತ್ತೆ. ಮತ್ತು ಒನ್ಸ್ ನೀವು ಇಲ್ಲಿ ಕ್ಲಿಯರಾಗಿ ಚೆಕ್ ಮಾಡಿಬಿಟ್ಟು, ಚೆಕ್ ಮಾಡಿದ ನಂತರ ಇಲ್ಲಿ ಐ ಅಗ್ರೀಡ್ ಅಂತ ಬಾಕ್ಸ್ ಇರುತ್ತೆ, ಆದಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಬಿಟ್ ಕಾರ್ಡ ಅಥವಾ ಕ್ರೆಡಿಟ್ ಕಾರ್ಡ ಇಂಟರ್ ಬ್ಯಾಂಕಿಂಗ್ ಅಂತ ಕೇಳುತ್ತೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ಗೆ ಡೆಬಿಟ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಡೆಬಿಟ್ ಕಾರ್ಡ್ ನಿಮ್ಮ ಕಾರ್ಡ್ ನಂಬರ್ ಏನಿರುತ್ತೆ, ಮತ್ತು ಡೇಟು, ಮತ್ತು ವ್ಯಾಲಿಡ್ ಇಯರು, CVV ನಂಬರು, ಮತ್ತು ಕಾರ್ಡ್ ಹೋಲ್ಡರ್ ನಂಬರ್ನ ಎಂಟರ್ ಮಾಡಿದ ನಂತರ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ ಅಂತ ನಿಮಗೆ ಪ್ರಿಂಟೌಟ್ ಬರುತ್ತೆ ಫ್ರೆಂಡ್ಸ್. ಪ್ರಿಂಟೌಟ್ ತಕ್ಕೊಂಡು ಇಟ್ಕೊಂಡ್ರಿ ಫ್ರೆಂಡ್ಸ್, ಯೂಸ್ ಆಗುತ್ತೆ.
ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್.